ಶಾರ್ದೂಲ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದು ಆರತ್ ಆರತ್ ಮತ್ತು ಥ್ರಿಲ್ ಮೂವಿ. ಇದರಲ್ಲಿ ಚೇತನ್ ಚಂದ್ರ, ರವಿತೇಜ, ಕೃತಿಕ ರವೀಂದ್ರ ಮತ್ತು ಐಶ್ವರ್ಯ ಪ್ರಸಾದ್ ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಮಹೇಶ್ ಸಿದ್ದು ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾನ ಅದ್ಭುತವಾಗಿ ಮೂಡ್ ಬಂದಿದೆ. 6-5 ಈಸ್ ಈಕ್ವಲ್ ಟು 2 ಮಾಡಿರೋ ಮ್ಯೂಸಿಕ್ ಡೈರೆಕ್ಟ್ರೇ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಮ್ಯೂಸಿಕ್ ಮಾಡಿದ್ದಾರೆ. ಮನೋಹರ್ ಆ್ಯಪ್ಲರ್ ಅವರ ಕ್ಯಾಮ್ರಾ ವರ್ಕ್ ಇದೆ, ಅರವಿಂದ್ ಕೌಶಿಕ್ ಡೈರೆಕ್ಷನ್ ಇದೆ, ಮತ್ತು ನಾನು ರೋಹಿತ್ ಅದ ನಾನು ಮತ್ತು ಕಲ್ಯಾಣ್ ಅವರು ಸೇರಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ದೀವಿ. ಭೈರವ ಮತ್ತು ಸಿ ವಿ ಆರ್ ಸಿನಿಮಾಸ್ ಅಡಿಯಲ್ಲಿ ಈ ಸಿನಿಮಾ ಮೂಡು ಬಂದಿದೆ. ಸದ್ಯಕ್ಕೆ ಈಗ ರಿಲೀಸ್ ಹಂತದಲ್ಲೂ ಇದ್ದೀವಿ. ನಮಸ್ಕಾರ, ನಾನು ನಿಮ್ಮ ಶರಣ್. ಇದೇ 20ನೇ ತಾರೀಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಶಾರ್ದೂಲ ಅನ್ನುವ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅರವಿಂದ್ ಕೌಶಿಕ್ ಅವರ ನಿರ್ದೇಶನದಲ್ಲಿ ಮತ್ತು ಕಲ್ಯಾಣ್ ರೆಡ್ಡಿ ಹಾಗೂ ರೋಹಿತ್ ಅವರ ನಿರ್ಮಾಣದಲ್ಲಿ ತಯಾರಾಗ್ತಾ ಇರುವಂಥ ಸಿನಿಮಾ. ಚೇತನ್ ಚಂದ್ರ ಅವರು, ಕೃತಿಕಾ ರವೀಂದ್ರ ಅವರು, ರವಿತೇಜ್ ಅವರ ನಟನೆ ಮತ್ತು ಇನ್ನೂ ಹಲವಾರು ನಟ ನಟಿಯರ ಜೊತೆಗೂಡಿದಂಥ ಒಂದು ಸಿನಿಮಾ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ನೋವಂಥ ಒಂದು ಭರವಸೆ ನನಗೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನೀವೆಲ್ಲರೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಿನಿಮಾವನ್ನು ನೋಡಿ ಈ ತಂಡಕ್ಕೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಶಾರ್ದೂಲ ತಂಡದ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಡ್ ಲಕ್, ಗಾಡ್ ಬ್ಲೆಸ್. ಶಾರ್ದೂಲ ಬಗ್ಗೆ ಹೇಳಬೇಕಂದ್ರೆ ನಾವು ಅಂದ್ಕೊಂಡಿದ್ದ ಬಜೆಟ್ಟು ಅದಾಗಿದ್ದೇ ಬಜೆಟ್ಟು, ಬಟ್ ಏನಂದರೆ ನಮಗೆ ಸಿನಿಮಾ ನೋಡಿದಾಗ ತುಂಬ ಖುಷಿ ಪಡ್ತದೆ. ಬಜೆಟ್ ಅನ್ನಕ್ಕಿಂತ ನಾವು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ತೃಪ್ತಿ ಕೊಡಬೇಕು. ಆ ತೃಪ್ತಿ ನಮಗೆ ಶಾರ್ದೂಲ ಸಿನಿಮಾಯಿಂದ ಸಿಕ್ಕಿದೆ. ನಾವು ನೋಡಿ ಅದನ್ನು ಆಚೆ ರಿಲೀಸ್ ಮಾಡಾದಮೇಲೆ ಅದು ರಿಪೋರ್ಟು ಸದ್ಯದಲ್ಲೇ ನೀವು ನೋಡ್ತೀರಾ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಶಾರ್ದೂಲ ಶೂಟಿಂಗ್ ಮಾಡಿದ್ದು ನಾವು ಆಗೊಂಬೆ, ಎಬ್ರಿ, ಮಂಗಳೂರು ಮತ್ತು ಚನ್ನಪಟ್ಟಣ, ಬೆಂಗಳೂರು ಸುತ್ತಮುತ್ತ ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇದೇ 20ನೇ ತಾರೀಕು ನನ್ನ ಆತ್ಮೀಯ ಸ್ನೇಹಿತರಾದಂಥ ಚೇತನ್ ಚಂದ್ರ ಅವರು ನಾಯಕ ನಟರಾಗಿ ಅಭಿನಯಿಸತಕ್ಕಂಥ ಸಿನಿಮಾ ಶಾರ್ದೂಲ ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಶಾರ್ದೂಲ ಟೀಮ್ಗೆ, ಚೇತನ್ ಚಂದ್ರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಸ್ಟೇ ಲವ್ಲಿ. ಹಾಯ್ ಎಲ್ರಿಗೂ. ನನ್ನ ತುಂಬ ಒಳ್ಳೆ ಗೆಳೆಯ ಆದಂತಹ ಚೇತನ್ ಚಂದ್ರ ಅವರು ಆ್ಯಕ್ಟ್ ಮಾಡಿರ್ತಕ್ಕಂತಹ ಮೂವಿ ಶಾರ್ದೂಲ ಇದೇ 20ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ಡೈರೆಕ್ಟ್ ಮಾಡಿರ್ತಕ್ಕಂಥವರು ಅರವಿಂದ್ ಕೌಶಿಕ್ ಅಂತ ವಂಡರ್ಫುಲ್ ಟೆಕ್ನಿಷಿಯನ್ ಅವರು. ಆ್ಯಂಡ್ ಅವ್ರ ಜೊತೆಗೆ ಸಾಕಷ್ಟು ಕಲಾವಿದರು ಕೃತಿಕಾ, ರವಿತೇಜ ಆ್ಯಂಡ್ ಐಶ್ವರ್ಯ ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ತುಣುಕುಗಳು ಕೂಡ ನಾನು ನೋಡಿದ್ದೀನಿ. ತುಂಬ ಪ್ರಾಮಿಸಿಂಗ್ ಆಗಿದೆ, ವೆರಿ ಥ್ರಿಲ್ಲಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಫ್ಯಾಕ್ಟರ್ಸ್ ಇದೆ ಅಂತ ಕಂಡು ಬರ್ತಾ ಇದೆ. ಸೊ ನನ್ನ ಕಡೆಯಿಂದ ಇಡೀ ಟೀಮಿಗೆ, ಪ್ರೊಡ್ಯೂಸರ್ಸಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಮತ್ತೆ ಇದು 2ನೇ ಪ್ಯಾಂಡಮಿಕ್, 2ನೇ ಅಲೆ ನಂತರ ಮತ್ತೆ ಸಿನಿಮಾ ಥಿಯೇಟರ್ಸಿಗೆ ಬರ್ತಾ ಇದೆ. ಸೊ ಇಂಥ ಟೈಮಲ್ಲಿ ಎಲ್ಲರೂ ಜಾಗೃತಿನ ವಹಿಸಿ ಈ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಇಡೀ ಟೀಮಿಗೆ ಗುಡ್ ಲಕ್ ಆ್ಯಂಡ್ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಇದೇ 20ನೇ ತಾರೀಕು ಚೇತನ್ ಚಂದ್ರ ಅವರ ಅಭಿನಯದ ಶಾರ್ದೂಲ ರಾಜ್ಯದಾದ್ಯಂತ ತೆರೆ ಕಾಣ್ತಿದೆ. ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಇರಬೇಕು ಅಂತ ಕೇಳ್ಕೊಡ್ತೀನಿ. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಎಂಜಾಯ್ ಮಾಡಿ. ಕನ್ನಡದ ಕಲಾವಿದರಿಗೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸ್ತೀನಿ. ನಮಸ್ತೆ. ಗುಡ್ ಲಕ್ ಟು ಟೀಮ್ ಶಾರ್ದೂಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಶ್ವಿಕಾ. ನನ್ನ ಫ್ರೆಂಡ್ ಐಶ್ವರ್ಯ ಪ್ರಸಾದ್ ಅವರು ನಟಿಸಿರುವ ಶಾರ್ದೂಲ ಸಿನಿಮಾ ನಾಳೆಯಿಂದ ಎಲ್ಲ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ನನ್ನ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋ ರೋಹಿತ್, ಡೈರೆಕ್ಟ್ ಮಾಡಿರೋ ಅರವಿಂದ್ ಕೌಶಿಕ್ ಹಾಗೂ ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಹೊಸ ನಿರ್ಮಾಪಕರು, ಹೊಸ ಹೊಸ ಕಂಟೆಂಟ್ಗಳು ಬರ್ತಾ ಇದೆ. ದಯವಿಟ್ಟು ನೀವು ಸಿನಿಮಾಗಳನ್ನ ನೋಡಿ, ಥಿಯೇಟ್ರಲ್ಲಾಗಲಿ ಅಲ್ಲಿ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನೋಡಿಬಿಟ್ಟು ನೀವು ಅದನ್ನು ಅವ್ರನ್ನೆಲ್ಲ ಆಶೀರ್ವಾದ ಮಾಡಬೇಕು. ಯಾಕಂದರೆ ಅಂತ ನೀವು ಆಶೀರ್ವಾದ ಮಾಡಿದ್ರೆ ಅಂತ ಹೊಸ ನಿರ್ಮಾಪಕರ ಧೈರ್ಯ ಇನ್ನೊಂದು ಸಿನಿಮಾ ಮಾಡೋದಕ್ಕೆ. ನಿಮ್ಮ ಸಹಕಾರ ಹೀಗೇ ಇರಲಿ ಅಂತ ಕೇಳ್ಕೊತೀನಿ. ಗೊತ್ತಿಲ್ಲದೆ ಇರೋ ಜಾಗಗಳು, ಗೊತ್ತಿರೋ ವ್ಯಕ್ತಿಗಳ ಬಗ್ಗೆ ಕೂಡ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ಹೇಳಿ
ಶಾರ್ದೂಲ್. ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.